ಏ ಕಿಚ್ಚ ಸುದೀಪ, ನಾಚಿಕೆಗೆಟ್ಟವನೆ, ಇನ್ನೂ ನಿನ್ನ ಬುದ್ಧಿ ಬಿಟ್ಟಿಲ್ವೇನಾ? ನಮ್ಮ ಮನೆ ಮೇಲೆ, ಹೆಣ್ಣು ಮಕ್ಕಳಿರೋ ಮೇಲೆ, ಮನೆ ಮೇಲೆ ನಿನ್ನ ಸುತ್ತ ಇರೋಂತಹ ರೌಡಿಗಳನ್ನು ಬಿಟ್ಟೆ, ನನಗೆ ಗೊತ್ತಿಲ್ಲ ಅಂತ ಮುದ್ರಕೊಂಡೆ, ಲೀಗಲ್ ಪ್ರಕಾರ ನಿನ್ನ ಮೇಲೆ FIR ತಗೊಳ್ಳಿಲ್ಲ ಅಂತ ಹೇಳಿದ್ರು ಅವರು. ಯಾಕೆಂದರೆ ಅವ್ರು ಮಾಡಿದ್ದಕ್ಕೆ ಇವ್ರ ಜವಾಬ್ದಾರಿ. ನಿನ್ನ ಪಕ್ಕ ಸುತ್ತಮುತ್ತ ಸುಳಿತಾ ಇರ್ತಾನೆ ಅವ್ನು ನವೀನ್ ಗೌಡ. ಹೋಗ್ಲಿ ನೀನು ಹೆಂಗ ಬಚಾವ್ ಹಾಕೊಂಡು ಸುಖವಾಗಿರುವಂತ ಇದ್ರೆ ಇವತ್ತು ನಿನ್ನ ನಾಗೇಂದ್ರ ಅಂತ ಚಾಮರಾಜನಗರದವನು, ಇವನು ಅಹೋರಾತ್ರ ಎಲ್ಲವನ್ನ ಸಹಜವಾಗಿ ಪೊಲೀಸ್ ಅಧಿಕಾರಿಗಳು ಹೇಳಿದ ಹಾಗೆ ಎಲ್ಲರನ್ನ ಬ್ಲ್ಯಾಕ್ ಮಾಡಿಕೊಂಡು ದೂರ ಇದ್ದು ವೃಕ್ಷ ರಕ್ಷಾ ಪಕ್ಷಿ ರಕ್ಷಾ ಮಾಡಿಕೊಂಡಿದ್ರೆ ಮತ್ತೆ ಬದ್ದು ಬಂದು ಕೆಣಕ್ತೀರಾ? ಹೆಣ್ಣು ಮಕ್ಕಳ ವಿಚಾರ, ಏಯ್ ಮೈಸೂರು ಅತ್ಯಾಚಾರ ತರ ಮಾತಾಡಿದಿರಿ ಇವತ್ತು ನಮ್ಮ ಹುಡುಗನನ್ನ. ದಾಖಲೆ ಇದೆ, ನಿನ್ನ ಜಿಲ್ಲಾಧ್ಯಕ್ಷ, ಚಾಮರಾಜನಗರದ ಜಿಲ್ಲಾಧ್ಯಕ್ಷ ನಾಗೇಂದ್ರ ನಮ್ಮ ಹುಡುಗನಿಗೆ ಫೋನ್ ಮಾಡಿ ಯೋಗ್ಯತೆ ಇಲ್ಲದೆ ಬೇರೆಯವ್ರನ್ನ ಮಾತಾಡೋದಕ್ಕೆ ಎಲ್ಲ ಹೆಣ್ಣ ನಿಂದನೆಗಳು, ಅತ್ಯಾಚಾರದ ಮಾತುಗಳು ಆಡ್ತೀರಾ? ಹೆಣ್ಣು ಮಕ್ಕಳನ್ನು ಕಳಿಸ್ಕೊಡಿ ಅಂತ ಹೇಳ್ತೀರಾ ನೀವು? ಏಯ್ ನಿನಗೇನು ಹೊಟ್ಟೆಗೆ ಅನ್ನ ತಿಂತೀಯ, ಏನು ತಿಂತೀಯ ನೀನು ಕಿಚ್ಚ ಸುದೀಪ? ಇಂಥ ಆರ್ಗನೈಸೇಷನ್ ಯಾಕೆ ಕಟ್ಕೊಂಡಿದ್ಯಾ? ಕಂಡವ್ರ ಮನೆಗೆ ಬಯಸ್ತೀಯ ನೀನು? ಅವ್ರು ನೀನು ಹೇಳಿದ್ರು ಹೇಳ್ದಿದ್ರು ಅವ್ರು ಬೈದ್ರೆ ನೀನೇ ರೆಸ್ಪಾನ್ಸಿಬಲ್. ಕಿಚ್ಚ ಸುದೀಪ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಮಾಡಿದ್ರೆ ನೀನ್ ಮಾಡ್ದಂಗೆ. ನಮ್ಮ ದೇಶದ ಪೂಜ್ಯನೀಯ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರೋ ರೈಲ್ವೆ ಅಧಿಕಾರಿ ಮಾಡಿದ ತಪ್ಪಿಗೆ ತಾನು ರಿಸೈನ್ ಮಾಡಿದ್ರು. ನಿನ್ನ ಯೋಗ್ಯತೆ ಇದ್ರೆ ಡಿಸಾಲ್ವ್ ಮಾಡು ನಿನ್ನ ಅಭಿಮಾನಿ ಸಂಘನ. ಅವನು ಜಿಲ್ಲಾಧ್ಯಕ್ಷ ಫೋನ್ ಮಾಡಿದಾನೆ ಲೀಗಲ್. ಅವತ್ತು ರಾಜ್ಯಾಧ್ಯಕ್ಷ ಅಹೋರಾತ್ರನ ಮೇಲೆ ಅಟ್ಯಾಕ್ ಮಾಡಿದ್ದು. ಸುಮ್ಸುಮ್ನೆ ನಾವು ವೃಕ್ಷ ರಕ್ಷೆ ಅದು ಇದು ಮಾಡ್ಕೊಂಡಿದ್ದು, ಇವಾಗ ಸರ್ಕಾರ ಕೂಡ ನೀನ್ ಮಾಡಿದ ತಪ್ಪು ಅಂತ ಇಂಡೈರೆಕ್ಟ್ ಆಗಿ ಉಗಿದಿದೆ ನಿನಗೆ. ಜೂಜ್ ಆಡಿಸಿದವ್ರನ್ನ, ಜೂಜ್ ಆಡುವವರನ್ನ ಎಲ್ಲರಿಗೂ ನಾನ್ ಬೇಲೆಬಲ್ ವಾರೆಂಟ್ ಅಂತ ರೂಲ್ ತಂದಿದೆ. ಇಷ್ಟಾದ್ರೂ ನೀನ್ ಬಾಲ ಬಿಚ್ತಿಯಲ್ಲ, ನೀನ್ ಎಂತಾವನೋ ನೀನು? ಯಾವನ ಬೆನ್ನಿಂದ ಹೋಗಿ ಕುಸ್ಕುಸು ನಕ್ತಿಯ? ನೀನ್ ನಾಚಿಕೆ ಆಗಲ್ಲ ಇಷ್ಟು ಉಗಿಸ್ಕೊಂಡ್ರು ಏನ? ಮತ್ತೆ ಮತ್ತೆ ಅವನ್ ಫೋನ್ ಮಾಡೋದಕ್ಕೆ ನೀನೇ ರೆಸ್ಪಾನ್ಸಿಬಲ್, ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಲ್. ನಿನ್ನ ಅಭಿಮಾನಿಗಳು ಮನೆಗೆ ನುಗ್ಗಿದ್ರು ನೀನೇ ರೆಸ್ಪಾನ್ಸಿಬಲ್. ನಿನ್ನ ಅಭಿಮಾನಿಗಳು ನಮ್ಮ ಹುಡುಗರಿಗೆ ಅಹೋರಾತ್ರನ ಬೈರೋ ಯೋಗ್ಯತೆ ಇದ್ರೆ ನಿಮ್ಗೆ? ಹುಡುಗರನ್ನ ಬೈತೀರಾ? ಅವ್ರ ಮನೆ ಹೆಣ್ಮಕ್ಳನ್ನ ಬೈತೀರಾ? ಅದು ಏನು ಅತ್ಯಾಚಾರದ ಮಾತಾಡ್ತೀರಾ? ಅತ್ಯಾಚಾರಿ ಹಿಡಿದು ಪನಿಷ್ ಮಾಡೋ ಬದಲು ಅತ್ಯಾಚಾರದ ಮಾತಾಡೋರನ್ನ ಪನಿಷ್ ಮಾಡಬೇಕು ಸರ್ಕಾರ. ಏನು ಅಮ್ಮ ಅಕ್ಕ ಅದೆಲ್ಲ ಮನೆಯಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಏನೋ ಇದು ಶಂಡ್ರ ನೀವು, ನಾಮರ್ದ್ರ ನಪುಂಸಕರ ನಿರ್ಲಿಂಗಗಳು ನೀವು, ಯೋಗ್ಯತೆ ಇಲ್ಲದೇ ಇರೋರು. ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೂತಿ ಹೆಂಗ ತೋರಿಸ್ತೀಯ ಕಿಚ್ಚ ಸುದೀಪ? ನಿನ್ನ ಅಭಿಮಾನಿಗಳು ಇಂಥ ಕೆಲಸ ಮಾಡ್ತಾ ಇರ ಅಪ್ಪ, ಏನು ಹಿಂಗೆ ಮಾಡ್ತಾ ಇದ್ದಾರೆ ನಿನ್ನ ಅಭಿಮಾನಿಗಳು ಅಂದರೆ ಹೆಂಗೋ ಮುಖ ತೋರಿಸ್ತೀಯ ನೀನು? ನನ್ನ ಹತ್ರ ದಾಖಲೆ ಇದೆ, ಇವತ್ತು ನಮ್ಮ ಹುಡುಗನಿಗೆ ಬೈದಿದ್ದಾರೆ. ಯೋಗ್ಯತೆ ಇದ್ರೆ ಈಗಲೇ ನಾಗೇಂದ್ರ ಚಾಮರಾಜನಗರದವನಿಗೆ ಫೋನ್ ಮಾಡಿ ಕಪಾಳ ಕೊಡಿ, ಲೈವಲ್ಲಿ ಬಂದು ನಿನ್ನ ಯೋಗ್ಯತೆ ಇರುವಂಥ ಹೆಣ್ಣು ಮಗು ತಂದೆ ಆಗಿದ್ರೆ, ನೀನು ಹೆಣ್ಣು ಮಗು ತಂದೆ ಆಗಿದ್ರೆ, ನಿನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ, ನೀನು ಹೆಣ್ಣು ಮಗುಗೆ ಜನ್ಮ ಪಡೆದಿದ್ರೆ, ನಿನ್ನ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಬೈದಿರೋ ಬೈದಾಟಕ್ಕೆ ಇವತ್ತು ಅವನ ಹತ್ರ ನೀನು ಜಗತ್ತಿಗೆ ತಲೆ ಬಾಗಿಸುವಂತಾಗಿದೆ ನಿನಗೆ. ನಾಚಿಕೆಗೆಟ್ಟವನೇ, ಥೂ ನಿಂದು ಒಂದು ಬದುಕ ಬಂಡಬಾಳು. ಬದುಕೋರನ್ನ ಬದುಕೋಕೆ ಬಿಡಲ್ಲ, ದೇಶಭಕ್ತಿ ಮಾಡೋಕೆ ಬಿಡ್ತಾ ಇಲ್ಲ. ಏನು ನೀವು ರೂಪಾಗ್ತೀರಾ? ನಿಮ್ಮನ್ನ ಯಾಕೆ ಈ ರೀತಿ ಉಗಿತಾ ಇದ್ದೀನಿ ಗೊತ್ತಾ? ನಿಮ್ಮನ್ನ ಪ್ರತಿನಿಂದನೆ ಮಾಡಿ ನಿಮ್ಮನೆ ಹೆಣ್ಣು ಮಕ್ಕಳನ್ನ ಅಗೌರಿಸುವಂತಹ ಕೆಲಸ ಮಾಡಕ್ಕೆ ನಮಗೆ ಬರೋದಿಲ್ಲ. ನಮ್ಮನ್ನ ಕತ್ತು ಸೀಳಿದ್ರು, ನರಕ ಕೀಳಿಸಿದ್ರು, ನಾಲ್ಗೆ ಸೀಳಿದ್ರು, ನಾವು ಮಾತ್ರ ಹೆಣ್ಣು ನಿಂದನೆ ಮಾಡೋದಿಲ್ವೋ ಕತ್ತೆ? ಹೆಣ್ಣ ನಿಂದಕರ ವಿರುದ್ಧ ಇಷ್ಟೆಲ್ಲ ಆದರೂ CM ಅವರನ್ನೆಲ್ಲ ಮಾಮ ಅನ್ಕೊಂಡು ಇಲ್ಲಿ ಈ ಕೆಲಸ ಮಾಡ್ತೀಯ ನೀನು? ವಲ್ಗರ್ ಜೋಕುಗಳಿಗೆಲ್ಲ ಮುಸ್ಮುಸಿ ನಗ್ತೀಯ ನೀನು? ನಿನ್ನ ಬುದ್ಧಿ ಎಲ್ಲ ಹೋಗುತ್ತೆ ನಿನಗೆ? ನಿನ್ನ ಜವಾಬ್ದಾರಿ ಏನು? ಒಂದು ಕಡೆ ಜೂಜಾಡಿಸ್ದೆ 33 ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಅಲ್ಲೋಯ್ತು. ಇವಾಗ ಸರ್ಕಾರ ಕೂಡ ತಪ್ಪಂತು ನಮ್ಮ ವೃಕ್ಷ ರಕ್ಷಣೆ ಕಾನೂನು ತಂದಿದೆ, ಅದನ್ನು ಅವೇರ್ನೆಸ್ ಜಾಗೃತಗೊಳಿಸ್ತಾ ನಾವಿದ್ರೆ ಹೆಣ್ಣು ಮಕ್ಕಳನ್ನು ಕೇಳೋ ಅಂತ ಫೋನ್ ಮಾಡಿಸ್ತೀಯ ನೀನು? ನಾನು ಮಾಡಿಸಿಲ್ಲ ಅಂತ ತಪ್ಪಿಸ್ಕೋಬೇಡ, ಸರೋವರದಲ್ಲಿ ಹೋಗ್ಬಿಟ್ಟು ನಿನ್ನ
ಅಭಿಮಾನಿ ಸಂಘದ ಪ್ರತಿಯೊಬ್ಬರು ಮಾಡುವ ಕಾರ್ಯಕ್ಕೆ ನೀನು ನೇರ ಹೊಣೆ. ಇವನೆದ್ದರೆ ಯಾರು ಹೊಣೆ ಅಂತ ಹೇಳಿದ್ಯಲ್ಲ, ನಿನಗಿದೆ ಇನ್ನು ಜಾಗರಣೆ. ತಮಾಷೆ ಮಾಡ್ತೀಯನ? ಏಯ್, ಒಂದು ಕಾನೂನು ವಿರುದ್ಧ ಹೋಗಲ್ಲ ಅಹೋರಾತ್ರ. ಕಾನೂನಿನ ಜೊತೆ ಆಟ ಆಡ್ತೀರಾ? ರಂಗೋಲಿ ಕೆಳಗೆ ತೂರಿದ್ರೆ ಕಾನೂನಿಗೆ ಸಿಗಲ್ಲ ಅಂಥೇಳಿ ಮನೆಗೆ ಬಿಟ್ಟು ನಿನ್ನ ಮನೆಯಲ್ಲಿ ರಾತ್ರಿ ಆಗಲು ನಿನಗೆ ಒಂದು ಬಿಟ್ಟು ಎಲ್ಲ ಹಾಕೋರ ಜೊತೆ ಇದ್ದು ಅವ್ರ ಮನೆಗೆ ಬಿಟ್ಟು ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ನಿನ್ನ ಆ ಚೇಲ ಇದಾನಲ್ಲ ಅವನು ಫೇಕ್ ಮಂಜ, ಅವನನ್ನು ಪೊಲೀಸ್ ಸ್ಟೇಷನ್ ಕೂಡಿಸಿದ್ರೆ ನೀನಲ್ಲ ಅಂತ ಏನೋ ಗ್ಯಾರಂಟಿ. ಅವರು ಕೂಡ ಏನೋ ಜನಾಂಗೀಯ ತೊಂದರೆಗಳಾಗ್ಬೋದು ಅಂತ ಏನೇನೋ ಮಾತಾಡಿ ಅವ್ರು ಮಾತಾಡಲೇಬಾರ್ದು ಅಂತ ಅದು ಮಾತಾಡಿ ನಿನ್ನ ಹೆಸರನ್ನ ಎಫ್ ಐ ಆರ್ ಇಂದ ಆಚೆ ತೆಗೆಸಿದ್ರೆ ಸುಮ್ಮನೆ ನೀನು ಮಲಗೋಕ್ಕಾಗುತ್ತೆ? ನಾನು ಸುಖವಾಗಿ ಮಲಗೋಕ್ಕಾಗತ್ತಾ? ಈ ರೀತಿ ತಪ್ಪುಗಳು ಮಾಡಿಬಿಟ್ಟು ಭಗವಂತನ ಮುಂದೆ ನಿಮ್ಮ ಮನೇಲಿ ದೇವ್ರ ಮನೆ ಇದೆಯಾ? ದೇವ್ರ ಮನೇಲಿ ಇದ್ದು ಹೋಗಿ ಕೂತ್ಕೊಳ್ಳೋಕ್ಕಾಗತ್ತಾ? ಏಯ್, ಲಂಕೆಯಲ್ಲಿ ಬಚ್ಚಿಟ್ಕೊಂಡ ಹೆಣ್ಣ ವಂಚನೆ ಮಾಡಿದ ರಾವಣನನ್ನು ಚಿಂದಿಲ್ ಚಿಂದಿಲ್ ಮಾಡಿದ್ರು ವಾನರರು ಕೋತಿಗಳು. ನೀನು ಯಾವನ? ನೀನು ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ನಿನಗೆ ಉಳಿಗಾಲ ಇಲ್ಲ. ಲೀಗಲ್ಲಾಗಿ ನೀನು ಎಲ್ಲರ ಮುಂದೆ ತಲೆ ತಗ್ಗಿಸ್ಬೇಕಾಗತ್ತೆ. ಥೂ, ಕಿಚ್ಚ ಸುದೀಪನಂತೆ. ಯಾವನ ನೀನು ಕಿಚ್ಚ ಸುದೀಪ? ನಿನ್ನ ಅಭಿಮಾನಿ ಸಂಘದ ನಾಗೇಂದ್ರ ಫೋನ್ ಪ್ರೂಫ್, ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಅವನು. ಇವತ್ತು ಆವತ್ತು ರಾಜ್ಯಾಧ್ಯಕ್ಷ ಮಾಡಿದಂಗೆ ಫೋನ್ ಮಾಡಿ ಹೆದರಿಸಿದಾನೆ. ಹೆದರೋದಕ್ಕೆ ನಾವು ವೀರರು ಚಂದ್ರಶೇಖರ್ ಆಜಾದನ, ಭಗತ್ ಸಿಂಗನ, ಸಿಂಧೂರ ಲಕ್ಷ್ಮಣನ, ಎಲ್ಲರ ರಕ್ತ ನಮ್ಮ ಹತ್ರ ಹರಿತಾ ಇದೆ. ಸಂಗೊಳ್ಳಿ ರಾಯಣ್ಣನ ಜೀವದಾನ ನಮ್ಮನ್ನ ರಕ್ತದಲ್ಲಿ ಕುದೀತಾ ಇದೆ. ನಾವು ಹೆದರ್ತೀವೇನ್ರ? ಬರೀ ಹೆಣ್ಣಿನಿಂದನೇ ಥೂ ಹೇಳಕ್ಕಾಗಲ್ಲ, ಅಂತ ಹೆಣ್ಣಿನಿಂದನೇ ಮಾಡ್ತೀಯ? ನೀನು ಮಾಡಿಸ್ತೀಯ? ನಿನಗೆ ಮಾಡಿಸದೇ ಇದ್ರೆ ಅವನ್ನ ಬೀದಿಗೆಳೆದು ಎಲ್ಲರ ಮುಂದೆ ಏ ನಮ್ಮ ಬಾಸ್ ಹೇಳಲಿಲ್ಲ ನಾನೇ ಮಾಡಿದ್ದು ಅಂತ ಅವನ ಹತ್ರ ಹೇಳಿಸ್ಬಿಡು ನೋಡೋಣ. ನೀನು ಹೇಡಿ, ಸಮುದ್ರದಲ್ಲಿ ನದಿಗಳಲ್ಲಿರುವ ಏಡಿಗಿಂತ ಹೀನವಾದ ಏಡಿ ನೀನು. ಹೇಡಿ ಬದುಕು ಯಾಕ ನಿನಗೆ? ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದ್ರ ಬಗ್ಗೆ ಹೇಳಿದ್ರೆ ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ಕೊಡಿ. 24 ಗಂಟೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಡ್ತಾನೆ ಇರ್ಬೇಕನ್ನ? ಎಷ್ಟು ಕೊಟ್ಟರು? ಒಂದು ಕಡೆ ಆಕ್ಷನ್ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಇದಾಗ್ತದೆ. ಅದು ಸ್ಲೋ ಪ್ರೋಸೆಸ್ಸು. ಥೂ, ಭಯ ಇಲ್ದವ್ರ. ಇದಕ್ಕೆ ನಾನು ನಿನ್ನ CMನ ಮಾಮ ಅಂದಿದ್ದ, ಇಂಥ ಎಲ್ಲ ತಪ್ಪುಗಳನ್ನ ಮನ್ನಿಸ್ಕೊಂಡು ಹೋಗಕ್ಕ. ಏಯ್, ನನಗೇನೋ ಆ CM ನೀನು ಅನ್ಕೊಂಡಂಗೆ ಈ ಕಾಣ್ತಾ ಇಲ್ಲ, ಒಳ್ಳೆ CM ಥರ ಕಾಣ್ತಾ ಇದ್ರಿ. ಯಾಕಂದರೆ ನಮಗೆ ಖುಷಿ ಸುದ್ದಿ ಕೊಟ್ಟರು ಮರ ರಕ್ಷಣೆ ಬಗ್ಗೆ, ಜೂಜಿನ ಬಗ್ಗೆ. ನೀನು ಮಾಮ ಅಂದ ಮಾತ್ರಕ್ಕೆ ಅಷ್ಟು ಕೆಟ್ಟ ಕೆಲಸ ಮಾಡೋ CM ಅಲ್ಲ ಅನ್ಸತ್ತೆ. ನಮಗೆ ಗೊತ್ತಾಗತ್ತೆ ಅಲ್ಲ, ನಮ್ಮ ದೇಶ ಉದ್ಧಾರ ಆಗ್ತಾ ಇದೆ ಒಂದು ಕಡೆ, ಇನ್ನೊಂದು ಕಡೆ ನಿನ್ನಂಥವ್ರಿಂದ ಇರೋಬ್ಬರ CMಗೂ ತೊಂದರೆ, ಕೆಟ್ಟ ಹೆಸರು ಬರ್ತಾ ಇದೆ. ನಾಯಿ ಬುದ್ಧಿ ಬಿಟ್ಟು, ಇಂತಹ ಹೆಣ್ಣು ನಿಂದಕ ನಾಯಿ ಬುದ್ಧಿ ಬಿಟ್ಟು ಬಹಳ ಕೇಳೋರಿಗೆ ಹೆಣ್ಣು ಮಕ್ಕಳ ತಂಟೆಗೆ ಬರ್ತಾರ? ಹೆಣ್ಣು ಮಕ್ಕಳನ್ನು ಬೇಕು ಅಂತ ಕೇಳ್ತಾರ? ಅಷ್ಟು ಕೊಬ್ಬ ದಾಖಲೆ ಇದೆ ನಮ್ಮ ಕಡೆಯಿಂದ. ನಾವು ಮಾತಾಡಿದರೆ ಬರೀ ಷಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕ ಇಷ್ಟೇ ಮಾತಾಡೋದು. ಹೇಡಿತನ ಬಿಡಿ, ಬದುಕಿದ್ರೆ ಬದುಕಬೇಕು, ಒಳ್ಳೆತನದ ಬದುಕು. ಥೂ, ಎಷ್ಟು ಉಗಿದ್ರೂ ಸಾಲಲ್ಲ, ದಿನಕ್ಕೊಂದು ಕತೆ. ಫೋನ್ ಮಾಡಿ, ಚಿಕ್ಕ ಚಿಕ್ಕ ಹುಡುಗರಿಗೆ ಫೋನ್ ಮಾಡಿಸ್ತೀನಾ? ಮತ್ತೆ ಅದೇ ಹೇಳಬೇಡ ನಾನು ಮಾಡಿಸಿಲ್ಲ ಅಂತ. ನಿನ್ನ ಯೋಗ್ಯತೆ ಇರೋನಾದರೆ ನಿನ್ನ ಹೆಸರಲ್ಲಿ ಮಾಡಿದ್ರೆ, ಅದು ಯಾರು ಇನ್ನೊಬ್ಬ ಹೀರೋ ಹೆಸರು ಹೇಳ್ಕೊಂಡು, ನಿನ್ನ ಅಭಿಮಾನಿ ಇನ್ನೊಬ್ಬ ಹೀರೋ ಹೆಸರು ಹೇಳ್ಕೊಂಡು ಮಾಡ್ದ, ಆ ಹೀರೋಗೆ ಇನ್ಫಾರ್ಮ್ ಮಾಡಿದ್ವಷ್ಟೇ, ನಿಮ್ಮ ಹುಡುಗನ ಅಲ್ವಾ, ತಿಳ್ಕೊಳ್ಳಿ, ನಾವು ಪೊಲೀಸ್ ಆಕ್ಷನ್ ತಗೋಬೇಕು ಅಂತ. ಒಂದು ಉಗಿದು ಸರಿ ಮಾಡಿ ಕೊಟ್ಬಿಟ್ರು. ಆ ಅವ್ರ ಕಾಲ್ ಕೆಳಗೆ ತೂರು ನೀನು ಕಿಚ್ಚಾ ಸುದೀಪ, ಆ ಇನ್ನೊಬ್ಬ ಹೀರೋ ಕಾಲ್ ಕೆಳಗ್ತು. ಸುಮ್ಮನೆ ಇನ್ಫಾರ್ಮ್ ಮಾಡಿದ ತಕ್ಷಣ ಅದು ಯೋಗ್ಯತೆ ಇದ್ರೆ ಅಭಿಮಾನಿ ಸಂಘ ಕಟ್ಟಬೇಕು, ಅಭಿಮಾನಿ ಸಂಘ ಹೆಣ್ಣನಿಂದನೇ ಮಾಡ್ದಂಗೆ ಮಾಡಬೇಕು. ಥೂ, ಇದೊಂದು ಬದುಕ ನಿಂದು? ನಮ್ಮಲವೇನಂತೂ ನಮ್ಮಲವೇನು, ಏನು ಜನಗಳನ್ನ ಜೂಜಾಡಿಸೋ ಅಂಗಡಿ ಇಟ್ಕೊಂಡಿದ್ಯಾ? ಇವಾಗ ರೂಲ್ ಮಾಡಿದೆ, ನೀನು ಮಾಡಿಸು ನೋಡೋಣ, ನಿನ್ನ ಯೋಗ್ಯತೆ ಇದ್ರೆ ಮಾಡಿಸು ನಮ್ಮಲ್ಲವೇನು. ಥೂ, ಹೇಳಿ ಬದುಕೇನಕ್ಕೋ ನಿಮಗೆ, ಇಡು ಸಾಕು ನೋಡಿದ್ದು ನೀನು ಲೈವು.
ಕಳ್ಳು ಕಳ್ಳು ಕಳ್ಳುತನದಿಂದ ಇನ್ನೊಬ್ಬರು ಫೋನುಗಳು ಹಿಡ್ಕೊಂಡು ಲೈವ್ ನೋಡಿ ಉಗಿಸ್ಕೊಂಡು ಮಲ್ಕೋತಿಯಲ್ಲ, ಅದು ಹೆಂಗೋ ನಕ್ಕದೆ ನೀನು, ಇನ್ನೊಬ್ಬರ ಬೆನ್ನಿಂದ ಹೋಗ್ಬಿಟ್ಟು ನಗು ಹೆಂಗೋ ಬರುತ್ತೆ ನಿನಗೆ, ಇಂಥ ಬದುಕು ಬಾಳ್ತೀರ ನೀವು? ಬಬ್ಬಬ್ಬಬ್ಬ ಧನ್ಯವಾದ ಅಹೋರಾತ್ರ.